ಮುಂದೆ ದ್ವಾರ ಬಾಗಿಲು ಕಾದು ಕಾದು ಕೈಕಾಲೆಲ್ಲ ಬಿದ್ದೋಗಿದೆ. ನೆಲ ಸಿಕ್ಕರೆ ಸಾಕು ಅನಿಸುತ್ತೆ ಜೀವ. ಮೇಡಮ್, ಇವತ್ತು ಎಮರ್ಜೆನ್ಸಿ ಕೇಸ್ ಯಾವುದು ಇರಲಿಲ್ಲ, ತಾವು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡಿದ್ರೆ ಚೆನ್ನಾಗಿತ್ತೇನೋ. ಏನು ರೆಸ್ಟು ಮಂಜಣ್ಣ, ನಮ್ದೆಲ್ಲ 24 ಗಂಟೆನೂ ಡ್ಯೂಟಿನೇ. ಟೀ ಕುಡಿತೀರಾ? ನಾನು ಕುಡಿಯಲ್ಲ, ಅಜ್ಜಿಯವ್ರು ಕುಡಿತಾರನ್ನೋ ಕೇಳಬೇಕಾಗಿತ್ತು. ಅವ್ರು ಕುಡಿಯಲ್ಲ ಬಿಡಿ. ಏನಜ್ಜಿ, ಇವತ್ತು ಜಾಗರಣೆನಾ? 3 ದಿನದಿಂದ ನೋಡ್ತಾ ಇದ್ದೀನಿ, ನಾನು ಮಾಡೋ ಡ್ಯೂಟಿನ ನೀನು ಮಾಡ್ತಾ ಇದೀಯಾ. ಅಜ್ಜಿ, ಎಲ್ಲ ಒಳ್ಳೇದಾಗತ್ತೆ, ಆರಾಮಾಗಿ ಹೋಗಿ ಮಲ್ಕೊಳ್ಳಿ, ರಾತ್ರಿ 2 ಗಂಟೆ ಆಗ್ತಾ ಬಂತು. ಅವ ಅಂತೂ ಕುಡ್ದು ಕುಡ್ದು ಸತ್ತ. ಇನ್ನು ಈ ಹೆಣ್ಮಗಳು ಕೂಸು ಹಿಡಿದು 3 ತಿಂಗಳಿಗೆ ಜೀವ ಬಿಟ್ಲು. ಮುಂದೆ ಇನ್ನೇನು ಹಾಕೈತೋ ಏನೋ. ಆ ಮುದುಕಿ ಮುಖ ನೋಡಿದ್ರೆ ಹೊಟ್ಟೆ ಚೂರಂತೆ ತೋಯಪ್ಪ. ಆ ಒಬ್ಬಾಕೆ ಆ ಸಣ್ಣ ಮಗನ ಹೆಂಗೆ ಸಾಕ್ತಾಳೋ ಏನೋ. ಆಗದ ಹಾಕೈತಿ, ಹೋಗೋದು ಹೋಗೈತಿ, ಎಲ್ಲ ಎಲ್ಲವ ನೋಡ್ಕೋತಾಳ. ಲಗು ಲಗು ಕಟ್ಟು, ಜೀವ ಹೋಗಿ ಆಗ್ಲ ಭಾಳ ಹೊತ್ತಾತು. ಅದು ಖರೇನ. ಯವ್ವ, ಹಿರಿಯಕ್ಕಿಯಾಗಿ ನೀನ ಹಿಂಗೆ ಕುಂತ್ರೆ ಹೆಂಗೆ ಬೇ? ಒಳಕ್ಕೂ ಸಳಕತ್ತೈತಿ. ನಾನು ಅದ ಅಂತೀನಿ, ಮುಂದಾಗದ್ ನೋಡ್ ಗೌರಮ್ಮ. ಸಿಸ್ಟರ್, ಬ್ಲಡ್ ಸ್ಟೈನ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ಲೋ ಅರೆಸ್ಟ್ ಮಾಡಿ ಆಪರೇಷನ್ ಥಿಯೇಟರ್ ಅಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ. ಇಟ್ಸ್ ಓಕೆ, ಕಾಮ್ ಡೌನ್, ಟೆನ್ಷನ್ ಮಾಡ್ಕೋಬೇಡಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಮೇಡಮ್. ಧೈರ್ಯವಾಗಿರಿ ಮೇಡಮ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹ್ಯಾವ್ ಸಮ್ ಪೇಷನ್ಸ್, ದಯವಿಟ್ಟು ಸ್ವಲ್ಪ ಧೈರ್ಯ ತಗೊಳ್ಳಿ. ಓಕೆ ಸಿಸ್ಟರ್, ಪ್ಲೀಸ್ ಮೇಡಮ್, ಕಂಟ್ರೋಲ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಪೇಷನ್ಸ್ ಎಲ್ಲ ಮಲ್ಕೊಂಡಿದ್ದಾರೆ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್, ಶಬ್ದ ಮಾಡಬೇಡಿ, ಏನೂ ಆಗಲ್ಲ. ಓಕೆನಾ? ಕೂಸು ಚುರುಕ ಇಲ್ಲಪ್ಪ, ಏನೋ ಗುರ್ತಿಡಿವಲ್ದು, ಯತ್ತಲಾಗೋ ನೋಡ್ತದ, ಮುಂದಕ್ಕೆ ಹೋಗವಲ್ದು. ಸ್ವಲ್ಪ ನೋಡಿ ಪುಣ್ಯ ಕಟ್ಕೋಯಪ್ಪ. ಆತಾತ್ ಕೂಸಿನ ಮಲಗಿಸಿ ಸುಮ್ಮನೆಪ್ಪ. ಈ ಬೇಬಿನ ಐ ಸ್ಪೆಷಲಿಸ್ಟ್ ಡಾಕ್ಟರ್ ಅಶ್ವಥ್ ಹತ್ರ ಕರ್ಕೊಂಡು ಹೋಗಿ, ಇದರಲ್ಲಿರೋ ಎಲ್ಲ ಟೆಸ್ಟ್ಗಳನ್ನ ಮಾಡಿಸಿ. ಓಕೆ ಡಾಕ್ಟರ್, ಐ ವಿಲ್ ಜಾಯ್ನ್ ಯು ಲೇಟರ್. ಅಜ್ಜಿ, ಈ ಕೂಸಿನ ಅವ್ವ ಅಪ್ಪ ಯಾರಿದ್ರೆ ಕರ್ಕೊಂಡು ಬಾ. ಯಾರೂ ಇಲ್ಲಯ್ಯಪ್ಪ, ನಾನೊಬ್ಬಾಕೆನೇ ದಿಕ್ಕು. ಏನಾಗೈತೆ ಅಂತ ಹೇಳು ತಂದೆ, ನಂಗೆ ಯಾಕೋ ದಿಕ್ಕಲಾಗತ್ತೈತೆ. ಅಜ್ಜಿ ನೀ ಏನು ಗಾಬರಿ ಆಗಬೇಡ, ಇನ್ನೊಂದು ಡಾಕ್ಟರ್ ಚೆಕ್ ಮಾಡೋದೈತೆ, ನೀವು ಹೊರಗೆ ಕುಂಡ್ರಿ, ನಾ ಆಮೇಲೆ ಹೇಳ್ತೀನಂತ. ಪೇಷಂಟ್ ಭಾಳ ಮಂದಿ ಇದಾರೆ. ಅಜ್ಜಿ ಬಾಯಿಲಿ.
ಅಜ್ಜಿ ಬಾ ಕುಂಡ್ರ. ಇಲ್ಲಪ್ಪ, ಅದು ಮಗುವಿನ ದೃಷ್ಟಿಗೆ. ಇಲ್ಲಿ ತಾರವ್ವ, ಹಸ್ಕೊಂಡಿರ್ಬೇಕು. ಕುಂಡ್ರಜ್ಜಿ ಇರ್ಲಿ, ಏನಾಗೈತೆ ಅಂತ ಹೇಳಪ್ಪ. ಕೂಸಳ್ಳಿಕ್ ಹತ್ತದ, ಹೊಟ್ಟಿಗೆ ಏನಾದ್ರೂ ಹಾಕ್ಬೇಕು. ಅದು ಕೂಸಿಗೆ ದೃಷ್ಟಿ ಇಲ್ಲ. ಅಂದ್ರ ಕೂಸಿಗೆ ಎರಡು ಕಣ್ ಕಾಣಂಗಿಲ್ಲ. ಈ ಅಮಾಸೆಗೆ ಕಣ್ಬಿಟ್ಟು 8 ತಿಂಗಳಾಕೈತಿ, ಆಗ್ಲೇ ಕಣ್ಣಿಲ್ಲ ಅಂತ ಹೇಳ್ತೀಯಲ್ಲಪ್ಪ. ಈ ಕೂಸು ಹುಟ್ಟು ಕುರುಡು. ಫೈಲ್ ತಗೋ. ಯಪ್ಪ ಅಜ್ಜಿ ಏನ್ ಮಾಡಕತ್ತಿ? ಯಪ್ಪ ನಿನ್ ಕಾಲ್ ಹಿಡ್ಕತ್ತೀನಿ, ಹೆಂಗ ಆರಾಮ ಮಾಡಿ ಇವನ ಕಣ್ ಬರ್ಸ ಯಪ್ಪ. ಸಿಸ್ಟರ್ ಯಪ್ಪ ಅಜ್ಜಿ ಸಮಾಧಾನ ಮಾಡ ಯಪ್ಪ. ಬೇಕಾದ್ರೆ ನನ್ನ ಕಣ್ ತಗೊಳ್ಳೋಯಪ್ಪ, ಅವಾಗೇನಾದ್ರೂ ಮಾಡೋಯಪ್ಪ. ಅಜ್ಜಿ ಹಂಗ ಜೀವಂತವಾಗಿರೋರ್ ಕಣ್ ತಗೊಳಕ್ ಬರಂಗಿಲ್ಲ. ಹಂಗಂದ್ರೆ ಹೆಂಗಪ್ಪ? ನಾ ಹೋದ್ಮೇಲೆ ಅವ್ರಿಗೆ ಯಾರು ದಿಕ್ಕಿಲ್ಲ. ಈ ಆಪರೇಷನ್ ಈಪರೇಷನ್ ಏನಾದ್ರೂ ಮಾಡೋಯಪ್ಪ. ನಿನ್ ಕಾಲ್ ಅಜ್ಜಿ, ಕೂಸು ಬಹಳ ಸಣ್ಣದೈತಿ, ಏನು ಮಾಡಕ್ ಆಗಂಗಿಲ್ಲ. ಕೂಸು ಸ್ವಲ್ಪ ದೊಡ್ಡದಾಗ್ಲಿ ಹೇಳ ಸಿಸ್ಟರ್. ಶಿವನ ಯಪ್ಪ, ಅದು ನಿಂದ ಕೂಸು ಅನ್ಕೊಳ್ಳೋಯಪ್ಪ. ಸಮಾಧಾನ ಮಾಡ್ಕ ಬಾ ಅಜ್ಜಿ, ಈ ಕಡೆ ಬಾಕೊಂಡ್ರು. ಸಮಾಧಾನ ಮಾಡ್ಕ, ಬಾಜು ಪೇಷನ್ಸ್ ಅದಾರ, ನೀ ಗಲಾಟೆ ಮಾಡಬೇಡ. ಸಿಸ್ಟರ್ ಅವ್ರು ಹೇಗಿದ್ದಾರೆ? ಹಾ, ಈ ಫಾರ್ಮ್ ಫಿಲ್ ಮಾಡಿಬಿಡಿ, ಇಲ್ಲಿ ಸೈನ್ ಮಾಡಬೇಕು. ಕೆಳಗಡೆ ಅಕೌಂಟ್ ಸೆಕ್ಷನಲ್ಲಿ ಅಮೌಂಟ್ ಹೇಳ್ತಾರೆ, ಡೆಪಾಸಿಟ್ ಮಾಡಿಬಿಡಿ. ಹಾಗೆ ಇದು ನಿಮ್ಮ ಹಸ್ಬೆಂಡು, ಸರಿನಾ? ಸ್ವಲ್ಪ ಬೇಗ ನಾವು ಆಪರೇಷನ್ನ ಪ್ರೊಸೀಡ್ ಮಾಡಬೇಕು. ಸಿಸ್ಟರ್ ಅಜ್ಜಿ, ಮಗುನ್ ಸ್ವಲ್ಪ ನೋಡ್ಕೊಂತೀರಾ? ನಾನು ಕೆಳಗಡೆ ಹೋಗಿ ಬರ್ತೀನಿ. ಹಾಲು
ಹೊಟ್ಟೆ ಇರಪ್ಪ. ಏ ಗೌರಮ್ಮಜ್ಜಿ, ಮಳಿ ಬರಕ್ ಹತ್ತೈತಿ ನೋಡ, ಬಟ್ಟೆ ತೊಯ್ಯಕ್ ಹತ್ತವ. ಬಂದೆ ಬಂದೆ. ಅಯ್ಯೋ ಶಿವನೇ, ಏನು ಮಾಡಕ್ ಹೋಗಿದ್ದು ಅಪ್ಪ? ಯಾಕೆ ಒಂದು ಕಡೆ ಕುಂದ್ರಂಗಿಲ್ಲ ನೀನು? ಅಯ್ಯೋ ಶಿವ, ಹೇಳಿ ಅಳ್ಬಾರ್ದ ಅಯ್ಯಪ್ಪ, ಹೇಳು ಮೇಲೆ ಹೇಳು. ಇಲ್ಲಪ್ಪ, ಕೈ ಕೊಡು. ಹೊರಗೆ ಬರಬೇಡ ಅಂತ ಹೇಳಿಲ್ಲ ನಿನಗೆ? ಹೊರಗೆ ಯಾಕೆ ಬಂತಿನ ಕತ್ತಿ? ಹೇ ಹೋಗ್ಲಿ ಬಿಡ. ಅವ್ವ ಹೊಟ್ಟೆ ಹಸಿಯಕತ್ತೈತಿ. ಹೆಂಗ್ ಮಾಡ್ಕೊಂಡಿ ನೋಡ್, ತಟ್ಟಗ್ ಹೊರಗ್ ಹೋಗಿ ಬರೋದ್ರೊಳಗ. ನೀ ಯಾಕಪ್ಪ ಒಳಗ್ ಬರಕ್ ಹೋಗಿದ್ದಿ? ಎಲ್ಲಿ ಈ ಸರ್ತಿ ಎಲ್ಲಮ್ಮನ ಜಾತ್ರೆನಾಗೆ ಚಲೋದು, ಬಹಳ ಚಲೋದು ಕೊಡಿಸ್ತೇ, ಚಲೋದು ಆಯ್ತಾ? ಹ್ಮ್ ಅಳ್ಬಾರ್ದು ಕಾ. ಸುಮ್ಮನಿರ, ಅಳ್ಬಾರ್ದು ನೋಡಲ್ಲಿ. ಮೇಡಮ್ ಅಮೌಂಟ್, ಮೇಡಮ್ ಅಮೌಂಟ್. ಒಂದು ನಿಮಿಷ ಮೇಡಮ್, ಸಿಗ್ನೇಚರೇ ಮಾಡಿಲ್ಲ, ಹಾಗೆ ಒಂದು ಥಂಬ್ ಇಂಪ್ರೆಷನ್ ಕೊಡಿ. ಯಾಕೆ? ಡಬಲ್ ಶೂರಿಟಿಗೆ ಮೇಡಮ್. ನನ್ನ ಹತ್ರ ಇಷ್ಟೇ ಕ್ಯಾಶ್ ಇರೋದು, ಕಾರ್ಡ್ ಇದೆ ನಡೆಯುತ್ತಾ? ಹಾಂ ಓಕೆ. ಮೇಡಮ್ ತಗೊಳ್ಳಿ. ಥ್ಯಾಂಕ್ ಯು. ಓಕೆ, ಯಪ್ಪ ಇಲ್ಲಿ ಕಣ್ದಾನ ಮಾಡ್ತಾರಂತಲ್ಲ ಎಲ್ಲ. ಅಜ್ಜಿ ಅಲ್ಲಿ ಮುಂದೆ ಯಾರ ಸಲುವಾಗಿ? ಮೊಮ್ಮಗನ ಸಲುವಾಗಿ. ಇರ್ಪಾಕ್ಸಿ ವಯಸ್ಸು ಎಂಟು ತುಂಬಿ ಒಂಬತ್ತು ನಡಿಯಕ್ ಹತ್ತದ. ಮೊದ್ಲು ತೋರಿಸಿ ಚೀಟಿ ಗೀಟಿ ಏನಾರ ಆಯ್ತಾ ಅಜ್ಜಿ? ಹ್ಮ್ ಆಯ್ತವ. ಈ ಟೆಸ್ಟ್ ಎಲ್ಲ ಬಾಳ ಹಳೇದು, ಈಗ ಮತ್ತೆ ಮಾಡ್ಬೇಕು. ಐನೂರು ರೂಪಾಯಿ ಕಟ್ಬೇಕಾಗ್ತೈತಿ. ಐನೂರಾ? ಹ್ಮ್. ಮೇಡಮ್ ರೀ,
ಫೈಲ್. ಅವಸರದಾಗ ಹಂಗೆ ಬಂದ್ಬಿಟ್ಟಿನಿ, 300 ಐತೆ, ನಡೀತೈತೇನವ? ಹಂಗೆಲ್ಲ ನಡೆಯಂಗಿಲ್ಲ ಅಜ್ಜಿ. ಸ್ವಲ್ಪ ನೋಡಯ್ಯವ್ವ. ಅಜ್ಜಿ ಆಯ್ತಾ, ಹೆಂಗಾರ ಮಾಡಯ್ಯವ್ವ. 500 ರೂಪಾಯಿ ಬೇಕಾ ಬೇಕು ಅಜ್ಜಿ. ಇಲ್ಲ, ಒಂದು ಕೆಲಸ ಮಾಡು, ಮುಂದಿನ ತಿಂಗಳು ಮತ್ತೆ ಅರ್ಜಿ ಇಸ್ಕಂತೀವಿ, ಆಗ ಬಂದು ಹಾಕಿ ನಡೀತೈತಿ. ಹಂಗೆ ಅನ್ಬೇಡಯ್ಯವ್ವ. ಇಲ್ಲಿ ಸಿಗ್ನೇಚರ್ ಮಾಡಿ, ಇಲ್ಲಿ ಹೆಬ್ಬೆಟ್ಟು ಒತ್ತಿಸ್ಬಿಡಿ. ಆಯ್ತು ರೀ. ಹಾಂ ಹೇಳಿ, ಹೇಳಿದೆ. ಹಾಂ ಬಂದೆ ಬಂದೆ. ಏ ಅಜ್ಜಿ, ಇನ್ನೂ ಎಷ್ಟೊತ್ತು? ಸ್ವಲ್ಪ ನಿಂತ್ಕೊಳಪ್ಪ. ಇವ ಎಲ್ಲ ಗುರುತಿಲ್ಲದ ಮಾರೆ ಅದವ, ನಾಳೆ ಮುಂಜಾನೆ ತಂದು ಕೊಡ್ತೇನೆ. ತಗೊಳ್ರಿ, ಬಂದಾಗ ಹೇಳ್ತೀವಂತೆ. ಹಾಂ ಆಯ್ತು, ಬರ್ತೀವಿ. ಈಗ ಅರ್ಜಿ ತಗೊಳವ, ನಮ್ಮ ಇರುಪಾಕ್ಸಿಗೆ ಲಗೂನ್ ಕಂಡು ಬಂದ್ರೆ ಸಾಕು. ಹೆಂಗಾರ ದೊಡ್ಡ ಮನಸ್ಸು ಮಾಡಿ ನೋಡೆಯವ್ವ. ದಿನ ಹಿಂಗ 100 ಮಂದಿ ನೋಡ್ತಿರ್ತೀವಿ, ಮುಂದಿನ ತಿಂಗಳು ಬಾ ನಡೀತೈತಿ, ಏನಾಗಂಗಿಲ್ಲ. ನಾನಲ್ಲ ಅವ. ಆ ಎಲ್ಲವ ನಿನ್ನ ಕಾಪಾಡ್ಲಿ ಅಪ್ಪ. ತಗಳವ, ಹೆಬ್ಬಿಟ್ಟು ಒತ್ತ್ರಿ. ಇಲ್ಲಿ ನಿಮ್ದು, ಇಲ್ಲಿ ವಿರೂಪಾಕ್ಷಂದು. ತಗೋ, ಹುಷಾರಾಗಿಟ್ಕೋ. ಹೇಳ್ ಕಳಿಸ್ದಾಗ ಬೆಂಗ್ಳೂರ್ಗೆ ಹೋಗ್ಬೇಕಾಗ್ತೈತಿ ಕಣ್ಣ ಆಪರೇಷನ್ಗ, ಸರಿನಾ? ಅಲ್ಲವ, ಇವತ್ತೇ ಆಪರೇಷನ್ ಆಗ್ತದೆ, ಕಣ್ಣು ಬರ್ತೈತಿ ಅಂದ್ರು. ಹಾ, ಈಗ್ಲಾ? ಯಾರು ಹೇಳಿದ್ದು? ಮೊದಲು ಯಾರಾದರೂ ಕಣ್ಣು ದಾನ ಮಾಡಬೇಕು, ಅದು ಈ ಹುಡುಗನ್ಗ ಹೊಂದಬೇಕು, ಆಮೇಲನ ಆಪರೇಷನ್. ಇಲ್ಲಿ ನೋಡ, ಇಷ್ಟು ಮಂದಿ ಕಣ್ಣು ಸಲುವಾಗಿ ಪಾಳಿ ಹಚ್ಚಾರ. ಆದ್ರೆ ಕಣ್ಣು ದಾನ ಮಾಡೋರು ಎಲ್ಲಿ ಅದಾರ? ಅಪ್ಶಕನಂತ. ಕಣ್ಣು ದಾನ ಮಾಡಿದ್ರೆ ಮುಂದಿನ ಜನ್ಮದಾಗ ಕೂಟ್ರಾಗಿ ಹುಡ್ತಾರಂತ. ಈಗಿನ ಜನ್ಮದ ಬಗ್ಗೆ ಯೋಚನೆ ಮಾಡ್ರು ಅಂದ್ರೆ ಮುಂದಿನ ಜನ್ಮದ ಹೇಳ್ತಾರ. ಸತ್ತಾಗ ನಮ್ಮ ಜನಕ್ಕೆ ಅಳಕ ಟೈಮ್ ಸಿಗಂಗಿಲ್ಲ, ಇನ್ನು ನಮ್ಮ ಅಳಲ್ ಹೆಂಗ್ ಗೊತ್ತಾಗ್ಬೇಕು? ದವಾಖಾನಿಗೆ ತಿಳಿಸಿ ಕಣ್ಣು ದಾನ ಮಾಡೋ ಯೋಚನೆ ಇನ್ನೆಲ್ಲಿ ಬರಬೇಕು? ಬಾರ ಮಾರಾಯ, ಯಾರಾದರೂ ಪುಣ್ಯಾತ್ಮರು ದಾನ ಮಾಡಿದ್ರೆ ನಮ್ಮಂತಾರಿಗೆ ಕಣ್ಣು ಬರ್ತಾವ, ಅಲ್ಲಿವರೆಗೂ ಕಾಯಣ, ಏನೂ ಮಾಡೋಕ್ಕಾಗಂಗಿಲ್ಲ. ಅಜ್ಜಿ, ಅಷ್ಟರೊಳಗ ರೊಕ್ಕ ಹೊಂದಿಸ್ಕ, ಅಲ್ಲಿಗೆ ಬೇಕಾಗ್ತೈತಿ. ಕಣ್ಣು ದಾನ ಮಾಡ್ತಾರೆ ಅಂತಂದ್ರಲ್ಲವ. ದಾನ ಕಣ್ಣು ಅಷ್ಟ, ಆಪರೇಷನ್ ಅಲ್ಲ. ಏ ಚೊಟ್ಟು, ಇನ್ನೊಂದು ಟೀ ಬಂದು ತಗೊಂಬಾ. ಆಣ ತಂದೆ. ಅಣ್ಣ ತಗೊಳ್ಳಿ. ಎಷ್ಟು? 20. ಲೋ ಪುಟ, ವಾಟರ್ ಬಾಟ್ಲು, 2 ಬಿಸ್ಕೆಟ್ ತಗೊಂಡು ಬಾ. ಅಣ್ಣ ತಂದೆ. ಲೋ ಪುಟ, ಅಣ್ಣ ತಗೊಳ್ಳಿ, 40 ರೂಪಾಯಿ. ಹ್ಞೂ ಸರಿ. ಹ್ಞೂ ಆಯಿತು. ಅಜ್ಜಿ ಟೀ ಬೇಕಾ? ನೀರು ಯಪ್ಪ,
ಯಪ್ಪ ನೀರು 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 ಬೇಕಾಯಪ್ಪ ನೀರು. ಹಾಂ ಅಜ್ಜಿ ಇಲ್ಲೊಂದು ಬಾಟ್ಲಿ ನೀರು ಬೇಕಾ? ಹಾಂ ಒಂದು ಚಿಪ್ಸ್ ಕೊಡಿ ಅಜ್ಜಿ. ಹಾಂ ತಗೋ. ಚಿಲ್ಲರೆ ಇಲ್ಲೇನಪ್ಪ? ಇಲ್ಲ ಅಜ್ಜಿ. ಲಘುಬಾಜಿ ಬಸ್ ಬಿಡ್ತದ. ಶಿವನಿ ಒಂದು ಬಾಟ್ಲಿಗೆ 20 20, ಒಂದು ಚಿಪ್ಸು, ಒಂದು 15 15, ಒಂದು 20, ಒಂದು 35, 500 35 ಕಳೆದ್ರೆ 465 ಅವ. ಹಕ್ಕಿ ಬಡಿದಿತ್ತು ರೆಕ್ಕೆ, 465 ಹೊಸ ಕಂಕಣ, ಗುರಿಯನ್ನ ಮುಟ್ಟೋದಕ್ಕೆ ಛಲಾರೋಹಣ ಇಳಿದು ಛಲಾರೋಹಣ. ಇದಕ್ಕೆ ಹಾಕು. ಹಕ್ಕಿ ಬಡಿದಿತ್ತು ರೆಕ್ಕೆ ಹಾರೋ ಕಾರಣ ಕಟ್ಟಿ ಹೊಸ ಕಂಕಣ, ಗುರಿಯನ್ನ ಮುಟ್ಟೋದಕ್ಕೆ ಕನಸನ್ನ ಕಟ್ಟೋದಕ್ಕೆ ಛಲಾರೋಹಣ ಇಳಿದು ಛಲಾರೋಹಣ. ಹಣೆಯ ಮೇಲುಂಟು ಅರಿಯದ ವ್ಯಾಕರಣ, ಹಣೆಯ ಮೇಲುಂಟು ಅರಿಯದ ವ್ಯಾಕರಣ. ಪಾಲಕ್ಕು, ಕೊತ್ತಂಬರಿ ಸೊಪ್ಪು, ಕಿರಿಕ್ಸಾಲೆ. ಸರಿ ಇನ್ನೊಂದು ಕರಿಬೇಕು ಬಿಡಪ್ಪ. ಎಷ್ಟು ತಗೊಂಡು ಹೋಗ್ತಿ? ಪಾಲಕ್ಕು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಕಿರಿಕ್ಸಾಲೆ. ಹಸಿವೊಂದು ಯಾಕಿದೆ ದುಡಿದು ತಿನ್ನೋಕಿದೆ, ಸಸಿಯಂದು ಯಾಕೆ ಹಸಿವಾನಿ ಹೋಗಿದೆ, ಸಾವೊಂದು ಯಾಕಿದೆ ಮತ್ತೆ ಹುಟ್ಟೋಕಿದೆ, ಕಳ್ಕೊಳ್ಳೋದ್ಯಾಕೆ ಇದೆ ಪಡಿಯೋಕಿದೆ, ಕುಡಿಯಂದು ಯಾಕಿದೆ ತಲೆಯ ಬಾಗೋಗಿದೆ, ಮುಂದೆ ಏನೇನಿದೆ ತೀರ ಒಗಟಾಗಿದೆ, ಮನಸ್ಸಿದ್ದರೆ ಮಗ ಅಲ್ವಾ ತಿನ್ನೋ ಶಿವ ನಡೆಯೋ ಶಿವ. ಹಕ್ಕಿ ಬಡಿದಿತ್ತು ರೆಕ್ಕೆ ಹಾರೋ ಕಾರಣ ಕಟ್ಟಿ ಗೌರಮ್ಮಜ್ಜಿ ಹೊಸ ಕಸ್ಬರ್ಗಿ ಒಂದು ಕೊಡ್ಬೆ. ಹೊಸ ಕಣ್ಪಾಡ್ಸಿ ಅತ್ತೆಗೆ ಕಸ್ಬರ್ಗಿ ಅಂತ ಕೊಡು. ಕೊಡ್ತಾನೆ ಹೋಗವ. ಹ್ಮ್ ರೊಕ್ಕ ಅವನ ಕೈಗೆ ಕೊಡು. ಆದ್ ಬಿಡ್ಬೆ. ಜಿ ಹೊಸ ಕಸ್ಬರ್ಗಿ ಅಂದ್ರೆ ಇದೇನ್ರಿ? ನಾನೇ ಬಿಡ್ತೀನಿ ರವ. ಯಾವ್ದು ಬೇಕು ಆರಿಸ್ಕೊಡವ. ಇರುಳೊಂದು ಯಾಕಿದೆ ಹಗಲು ನಿದಿರೇಲಿದೆ, ಮರವೊಂದು ಯಾಕೆ ಇದೆ ಗೂಡಾಗಿದೆ ಜೊತೆಗೆ ನೆರಳಾಗಿದೆ, ಮಳೆಯೊಂದು ಯಾಕಿದೆ ಹಸಿರ ಉಳಿಸೋಕಿದೆ, ಕಷ್ಟಗಳು ಯಾಕೆ ಇದೆ ಕಲಿಯೋಕಿದೆ, ಭೂಮಿನೇ ಯಾಕಿದೆ ಜೀವರಾಶಿ ಇದೆ, ಈ ಪಾಟಿ ಜಂಜಾಟ ಎಲ್ಲೆಲ್ಲೂ ಕೂಡಿದೆ, ಮನಸ್ಸಿದ್ದರೆ ಮಗ ಅಲ್ವಾ ತಿಳಿಯೋ ಶಿವ ನಡೆಯೋ ಶಿವ. ಹಕ್ಕಿ ಬಡಿದಿತ್ತು ರೆಕ್ಕೆ ಹಾರೋ ಕಾರಣ ಕಂಕಣ, ಗುರಿಯನ್ನ ಮುಟ್ಟೋದಕ್ಕೆ ಕನಸನ್ನ ಕಟ್ಟೋದಕ್ಕೆ ಛಲಾರೋಹಣ ಇಂದು ಛಲಾರೋಹಣ.
ಹಣೆಯ ಮೇಲುಂಟು ಅರಿಯದ ವ್ಯಾಕರಣ, ಹಣೆಯ ಮೇಲುಂಟು ಅರಿಯದ ವ್ಯಾಕರಣ. ಟಿಕೆಟ್ ಬೆಂಗಳೂರು ಯಶವಂತಪುರ ಅಂತ ತಗೋ ಅಜ್ಜಿ. ಸ್ವಲ್ಪ ಬಂತು ಅಂದ್ರೆ ಹೇಳಪ್ಪ. ಹಾ ಆಯ್ತು ಹೇಳ್ರಿ, ಹೇಳ್ತೀನಿ. ಹಾ ಮತ್ತೆ ಯಾರ್ದು ಟಿಕೆಟ್? ಕೊಂಡೆ ಬಿಟ್ರೆ ಅವ್ರ ಅಜ್ಜಿ 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 ಡಾಕ್ಟರ್ ಕರೀತದಾರ್ ಬನ್ನಿ. ಅಯ್ಯೋ ದೇವ್ರಿ, ಎಲ್ಲೋ ಆಪರೇಷನ್ಸ್ ಸಕ್ಸಸ್ ಆಗೋ ಹಾಗಿದ್ರೆ ಹಾಸ್ಪಿಟಲ್ ಅಲ್ಲಿ ಯಾರ್ಯಾರು ಕಳ್ತಿದ್ರು? ಬನ್ನಿ ಬನ್ನಿ. ಅಜ್ಜಿ ನೀವಿಲ್ಲೇ ರೀ. ನಾಳೆ ಹಾಸ್ಪಿಟ್ಲ್ ಇಂದ ಮನೆಗೆ ಹೋಗ್ತೀವಲ್ವಾ, ಅವಾಗ ನೀನ್ ಕೇಳಿದ್ದೆಲ್ಲ ಕೊಡಿಸ್ತೀನಿ. ಆಯ್ತು. Is this okay? Yeah, it's fine. Sister? Yes. Proceed. Yeah. Amma, yaru? Virupakshanige kanna operation mugidide ma. Bandage tegita idare. ಸ್ವಲ್ಪ ಮೆಲ್ಲಕ್ಕವ, ನೋವಾಗ್ತದ ಏನು? ಇಲ್ಲೇ ಇದೀನಿ. ಎಲ್ಲೂ ಹೋಗ್ಬೇಡ. ಆತಪ್ಪ ಆತು. ಅಜ್ಜಿ ನೀವು ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ, ಬನ್ನಿ. ಸಿಸ್ಟರ್, ಸಿಸ್ಟರ್ ಸ್ವಲ್ಪ ಬ್ರೈಟ್ನೆಸ್ ರೆಡ್ಯೂಸ್ ಮಾಡಿ. ವಿರೂಪಾಕ್ಷ ಕಣ್ಣು ಓಪನ್ ಮಾಡು. ಸಿಸ್ಟರ್, ಹ್ಮ್,
ಎಲ್ಲ ಆಪರೇಷನ್ಸು ಸಕ್ಸಸ್ ಆಗೋ ಹಾಗಿದ್ರೆ ಹಾಸ್ಪಿಟಲಲ್ಲಿ ಯಾರ್ಯಾರು ಕಳ್ತಿದ್ರು? ಅವ ಬೆಳಕಂದ್ರೆ ಇದೇನಾ? ಸಿಸ್ಟರ್, ಸ್ವಲ್ಪ ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡಿ. ಇಲ್ಲೇ ಇರ್ಪಾಕ್ಸಿ, ನಾ ಈ ಕಡೆ ಇದ್ದೇನಪ್ಪ. ಕೆಂಪಿಗಿದೆ. ಸೇಬಣ್ಣು ಸುಡುವ ಬಿಸಿಲು ಗಣಿದ ಕಾಲು ಆಸರೆಯ ಭಾರತ ಬುಟ್ಟಿ
ಶಕ್ತಿ ಹೋರಾಟಕ್ಕೆ ಇಂದು ವಿಜಯ ಮನದ ಗಾಯ ವಿರೂಪಾಕ್ಷ ಏನಪ್ಪ ಏನಾತಪ್ಪ ಯಾಕಪ್ಪ ಅಲ್ಲೆಲ್ಲ ಎಲ್ಲೋ ಹೋಗ್ತಿದ್ಯೋ ವಿರೂಪಾಕ್ಷ ಏನಾತಪ್ಪ ಏನಪ್ಪ ಏನಾತೋ ವಿರೂಪಾಕ್ಷ ವಿರೂಪಾಕ್ಷ ಏನಾತು ಕಣ್ಗಳೇ ಕಣ್ಣ ತಾಕಿದ ಹೊತ್ತು ದೊರೆತಂತಾಗಿದೆ ಮರು ಜನ್ಮ ಜಾಗ ಯಾವುದೋ ಜಾಲಿ ಯಾವುದೋ ಹಾಡಲು ಲಾಲಿ ಕಣ್ಗಳೇ ಕಣ್ಣ ತಾಕಿದ ಹೊತ್ತು ದೊರೆತಂತಾಗಿದೆ ಮರು ಜನ್ಮ ಹೊಸ ಕಂಕಣ